नमस्कार स्नेहितरे, रेणुका फैशन चैनल गे स्वागत। इवत्तिन वीडियो नल्ली नानु चिकन निंदा उप्पिनकायियन्नु याव रीति माड्कोबहुदु एंबुदन्न तोरिस्ता इद्देने। नीविन्नु नन्न चानल अन्नु सब्स्क्राइब माडिल्ल अंद्रे प्लीज ईगले सब्स्क्राइब माड्कोळ्ळि, हागे पक्कदल्लिरुव बेल बटन अन्नु क्लिक माडि ना हाकुव एल्ल वीडियोगळ मोदल नोटिफिकेशन निम्मदागिरुत्ते। बन्नि शुरु माडोण। मोदलनेयदागि नानु 2 ಕೆಜಿ ಚಿಕನ್ ಅನ್ನು ನೀಟಾಗಿ ತೊಳ್ಕೊಂಡ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಗೂ 1/2 ಕೆಜಿ ಈರುಳ್ಳಿ ಮತ್ತು ಗಸಗಸೆ, ಧನಿಯಾ ಪೌಡರ್ ಹಾಗೂ ಗರಂ ಮಸಾಲ ಮತ್ತು ಖಾರದ ಪುಡಿ ಹಾಗೂ ಉಪ್ಪನ್ನು ತೆಗೆದುಕೊಂಡಿದ್ದೇನೆ, ಹಾಗೆ ಒಣಕೊಬ್ಬರಿಯನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಮತ್ತು ಕೊತ್ತಂಬರಿ ಹಾಗೂ ಪುದೀನವನ್ನು ಕೂಡ ನೀಟಾಗಿ ತೊಳ್ಕೊಂಡು ನೀರನ್ನು ತೆಕ್ಕೊಂಡು ಇಟ್ಕೊಂಡಿದ್ದೇನೆ। ಇದಕ್ಕೆ ಬೇಕಾಗಿರುವಂತಹ ಇನ್ನೊಂದು ಮುಖ್ಯವಾದ ಪದಾರ್ಥ ಇದೆ ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಕೊನೆಯದಾಗಿ ನಿಮಗೆ ತಿಳಿಯುತ್ತೆ। ಬನ್ನಿ ಶುರು ಮಾಡೋಣ। ನೋಡಿ, ಎಣ್ಣೆಯನ್ನು ಹಾಕಿಕೊಂಡು ಕಾಯಿಸ್ಕೊಳ್ಳಿ, ನಿಧಾನವಾಗಿ ಸ್ವಲ್ಪ ಸ್ವಲ್ಪ ಚಿಕನ್ ಅನ್ನು ಹಾಕ್ಕೊಂಡು ಕರೆದುಕೊಳ್ಳಿ, ಆದರೆ ತುಂಬಾ ಹುಷಾರಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ। ನೋಡಿ, ಈ ರೀತಿ ನಿಧಾನವಾಗಿ ಚಿಕನ್ ಅನ್ನ ಕರೆದಿಟ್ಕೊಳ್ಳೋಣ। ಈ ಉಪ್ಪಿನಕಾಯಿ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ, ಇದು ಬ್ಯಾಚುಲರ್ಸ್ ಅಂತರೂ ತುಂಬಾ ಯೂಸ್ ಆಗುತ್ತೆ, ಹಾಗೂ ಬ್ಯಾಚುಲರ್ಸ್ ಅಷ್ಟೇ ಅಲ್ಲ ಸ್ನೇಹಿತರೆ, ಮನೆಯಲ್ಲಿ ತಕ್ಷಣ ನಾನ್ ವೆಜ್ ತಿನ್ಬೇಕು ಅನ್ಸಿದಾಗ್ಲೂ ಕೂಡ ನೀವು ಇದನ್ನು ಉಪಯೋಗಿಸ್ಕೋಬೋದು। ಮಕ್ಕಳಿಗೂ ಹಾಗೂ ದೊಡ್ಡವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ। ನೀವು ಕೂಡ ಒಂದು ಬಾರಿ ಈ ಉಪ್ಪಿನಕಾಯಿಯನ್ನು ಮಾಡಿ ಟೇಸ್ಟ್ ಮಾಡಿ। ನೋಡಿ, ಈ ರೀತಿ ಗೋಲ್ಡನ್ ಕಲರ್ ಬರುವವರೆಗೂ ನಿಧಾನವಾಗಿ ಚಿಕನ್ ಅನ್ನು ಕರೆದು ಇಟ್ಕೊಳ್ಳೋಣ। ನೋಡಿ, ಈ ರೀತಿ ಹುಷಾರಾಗಿ ಹಾಕ್ಕೊಂಡು ಚಿಕನ್ ಅನ್ನು ಪೂರ್ತಿಯಾಗಿ ಕರೆದಿಟ್ಕೊಳ್ಳಿ। ನಂತರ ಒಣಕೊಬ್ಬರಿಯನ್ನು ಕೂಡ ಈ ರೀತಿ ಎಣ್ಣೆಯಲ್ಲಿ ಕರೆದುಕೊಳ್ಳಿ, ಇದು ಕೂಡ ಅಷ್ಟೇ ಕೆಂಪು ಬಣ್ಣ ಬರುವವರೆಗೂ ನಿಧಾನವಾಗಿ ಕರೆದಿಟ್ಕೊಳ್ಳಿ। ನಂತರ ಈರುಳ್ಳಿ ಸ್ನೇಹಿತರೆ, ಇದನ್ನು ಕೂಡ ಸ್ವಲ್ಪ ಸ್ವಲ್ಪವಾಗಿ ಹಾಕಿಕೊಂಡು ಕರೆದುಕೊಳ್ಳಿ, ಇಲ್ಲ ಅಂದರೆ ಸ್ನೇಹಿತರೆ ಇದು ಬುರುಗು ಬಂದು ಮೇಲೆ ಉಕ್ಕಿ ಬರುತ್ತೆ, ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪವಾಗಿ ಹಾಕಿಕೊಂಡು ಕರೆದುಕೊಳ್ಳಿ। ಇದನ್ನು ಕೂಡ ಕೆಂಪು ಬಣ್ಣ ಬರುವವರೆಗೂ ಕರೆದುಕೊಂಡು ಎತ್ತಿಟ್ಕೊಂಡು ಬಿಡೋಣ। ನೋಡಿ, ಕೊತ್ತಂಬರಿ ಮತ್ತು ಪುದೀನವನ್ನು ಕೂಡ ಸ್ವಲ್ಪ ಸ್ವಲ್ಪವಾಗಿ ಹಾಕಿಕೊಂಡು ಕರೆದುಕೊಳ್ಳಿ।
ಇದು ಕೂಡ ಅಷ್ಟೇ ಸ್ನೇಹಿತರೆ ಕಲರ್ ಚೇಂಜ್ ಆಗುವವರೆಗೂ ಕ್ರಿಸ್ಪಿ ಬರುವವರೆಗೂ ನಿಧಾನವಾಗಿ ಕರೆದುಕೊಳ್ಳಿ ಇದನ್ನು ಕೂಡ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗುವವರೆಗೂ ಕ್ರಿಸ್ಪಿ ಬರುವವರೆಗೂ ನಿಧಾನವಾಗಿ ಕರೆದುಕೊಂಡು ತೆಗೆದಿಟ್ಕೊಂಡ್ಬಿಡಿ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಂಡ್ಬಿಟ್ಟು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಅರಿಶಿನದ ಪುಡಿ ಖಾರದ ಪುಡಿ ಹಾಗೂ ಧನಿಯಾ ಪುಡಿ ಮತ್ತು ಗರಂ ಮಸಾಲವನ್ನು ಕೂಡ ಹಾಕಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಕೊನೆಯದಾಗಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೋಡಿ ಈ ರೀತಿ ಎಣ್ಣೆಯಲ್ಲಿ ಕರೆದಂತಹ ಕೊತ್ತಂಬರಿ ಪುದೀನ ಒಣಕೊಬ್ಬರಿ ಹಾಗೂ ಈರುಳ್ಳಿಯನ್ನು ಪೇಸ್ಟ್ ಮಾಡ್ಕೊಳ್ಳಿ ಹಾಗೆ ಗಸಗಸೆಯನ್ನು ಕೂಡ ಸ್ವಲ್ಪ ಹುರಿದುಕೊಂಡು ಇದನ್ನು ಪೌಡರ್ ಮಾಡ್ಕೊಳ್ಳಿ ನೋಡಿ ಕರಿದಂತಹ ಚಿಕನ್ಗೆ ಗಸಗಸೆ ಪೌಡರ್ ಮತ್ತು ರುಬ್ಬಿದ ಪೇಸ್ಟ್ ಅನ್ನು ಕೂಡ ಹಾಕಿಕೊಂಡು ಮತ್ತು ಕರಿದಂತಹ ಎಣ್ಣೆಯಲ್ಲಿ ಕರಿದಂತಹ ಮಸಾಲವನ್ನು ಕೂಡ ಹಾಕಿಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾಗಿರುವಂತಹ ಮುಖ್ಯವಾದ ವಸ್ತು ಅಂದರೆ ನೋಡಿ ಸ್ನೇಹಿತರೆ ಲೆಮನ್ ಜ್ಯೂಸ್ ಈ ಜ್ಯೂಸನ್ನು ನಾನು 10 ನಿಂಬೆಹಣ್ಣನ್ನು ತೆಗೆದುಕೊಂಡು ಜ್ಯೂಸನ್ನು ತೆಗೆದುಕೊಂಡಿದ್ದೇನೆ ಈ ಉಪ್ಪಿನಕಾಯಿಗೆ ಮುಖ್ಯವಾಗಿ ಲೆಮನ್ ಜ್ಯೂಸ್ ಬೇಕಾಗುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೀವು ಫ್ರಿಜ್ ಇಲ್ಲದೇನೆ ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬಹುದು ಸ್ನೇಹಿತರೆ ತುಂಬಾನೇ ರುಚಿಯಾಗಿರುತ್ತೆ ಇದನ್ನು ಟೇಸ್ಟ್ ಮಾಡಿ ನೀವು ಕೂಡ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೋಡಿ ಈ ರೀತಿ ನಿಮಗೆ ಬೇಕಾಗಿರುವಂತಹ ಬಾಕ್ಸ್ ಅಲ್ಲಿ ಹಾಕೊಂಡು ಸ್ಟೋರ್ ಮಾಡ್ಕೊಳ್ಳಿ